ನಿಮಿಷ. ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಆ ಜರ್ನಿ ಏನನ್ಸುತ್ತೆ? ತುಂಬಾ ಖುಷಿ ಆಗತ್ತೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರೋದಕ್ಕೆ, ತುಂಬಾ ಥ್ಯಾಂಕ್ಸ್ ಎಲ್ರಿಗೂ ಅಷ್ಟೇ. ಖುಷಿ ಆಗತ್ತೆ. ಯಾವುದೇ ಒಂದು ನಾನು ಇಂಡಸ್ಟ್ರಿಗೆ ಬಂದಾಗ ನಾನು ಆಕ್ಟಿಂಗ್ ಕಲ್ಸ್ಕೊಂಡಂತೂ ಬರಲಿಲ್ಲ. ಬಂದಾದ್ಮೇಲೆಲ್ಲ ಕಲಿಸಿದ್ದು ನನಗೆ ಸೂರಿ ಸರ್ ಫಸ್ಟು ನನಗೆ ಹೆಲ್ಪ್ ಮಾಡಿದ್ದು. ಅದಾದ ನಂತರ ನಾನು ಕೆಲಸ ಮಾಡಿದಂಥ ಡೈರೆಕ್ಟರ್ಸ್ ಎಲ್ಲರೂ ಹೇಳ್ಕೊಟ್ರು. ಮತ್ತೆ ಇಲ್ಲಿರುವಂತ ನನ್ನ ಫ್ಯಾನ್ಸ್ ಏನಿದ್ದಾರೆ ಅವತ್ತಿಂದ ಇವತ್ತುವರೆಗೂ ಜೊತೆಯಲ್ಲಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದೆಲ್ಲ ನೋಡಿದಾಗ ತುಂಬ ಖುಷಿ ಆಗತ್ತೆ. ಥ್ಯಾಂಕ್ ಯು, ತುಂಬಾನೇ ಖುಷಿ ಆಗುತ್ತೆ. ಅಂಡ್ ಇರಬೇಕು ಮನುಷ್ಯನಿಗೆ, ಪ್ರತಿಯೊಂದು ಇರಬೇಕು. ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇದ್ದಾಗಲೇ ಜೀವನದಲ್ಲಿ ನಾವು ಒಂದು ಪಾಠ ಕಲಿಯೋದು. ಆ ಒಂದು ಪಾಠ ಕಲ್ತಿದ್ದೀನಿ. ಇನ್ನು ಮುಂದೆ ಏನು ನೀಟಾಗಿ ಮಾಡ್ಕೊಳೋಕಾಗತ್ತೋ ಅದು ಮಾಡಬಹುದು. ಅಂಡ್ ಇನ್ನೊಂದು ಇಲ್ಲೇ ಹಿಂದೆ ತಿರುಗಿ ನೋಡಿದ್ರೆ ಧನು ಶೂನ್ಯ ರಾಜೇಶ್ ಎಲ್ರು. ಅಂಡ್ ಧನು ನನ್ನ ಫ್ರೆಂಡ್ಶಿಪ್ ಎಲ್ಲರಿಗೂ ಗೊತ್ತಿದೆ, ತುಂಬಾ ಒಂದು ಕ್ಲೋಸ್ ಬಾಂಡ್ ಇದೆ. ಈಗ ಒಂದು ನಿಮಿಷ ಅಲ್ಲಿ ಮಾತಾಡ್ತೀನಿ. ತುಂಬಾ ಒಂದು ಫ್ರೆಂಡ್ಶಿಪ್ ಇದೆ. ಅಂದ್ರೆ ನಾನು ಜಾಸ್ತಿ ಯಾರನ್ನೂ ಅಷ್ಟಾಗಿ ಇಷ್ಟಪಡಲ್ಲ. ಅಂದ್ರೆ ನಾನು ಏನಕ್ಕೆ ನಾನು ಇಷ್ಟ ಇಷ್ಟಪಟ್ಟೆ ಅಂದ್ರೆ, ನಾನು ಒಂದು ಇದ್ರು ಒಂದೇ ತರ ಯೋಚನೆ ಮಾಡ್ತೀವಿ. ಸೊ ಒಂದೇ ತರ ಇದ್ರು ಗ್ಯಾಂಗ್ಸ್ಟರ್ ಗಳಾಗಿ ಬಂದಿರೋದು ಇಂಡಸ್ಟ್ರಿಗೆ. ಸೊ ಅದೊಂದು ಬಾಂಡಿಂಗ್ ಇದೆ ನಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷ ನನ್ನನ್ನು ಕಾಪಾಡ್ಕೊಂಡು ಬಂದಿದ್ದೀರ, ಇನ್ ಮುಂದಕ್ಕೂ ಇದೇ ರೀತಿ ಕಾಪಾಡಿ. ಥ್ಯಾಂಕ್ ಯು. ಗೊತ್ತು, ನೀವೆಲ್ಲ ಅವರಿಗೋಸ್ಕರ ಬಂದಿರೋದಂತ ಗೊತ್ತು. ಅವ್ರನ್ನ ಮೊದ್ಲಿಗೆ ಮಾತಾಡ್ಸ್ಬಿಡೋಣ. ಹೌದು, ನೀವು ಸನ್ಮಾನ ಮಾಡೋದಕ್ಕೆ ಕಾಯ್ತಾ ಇದ್ದೀರಾ, ನಿಮ್ಗೂ ಅವಕಾಶ ಕೊಡ್ತೀನಿ. ಯೋಗಿ ಅವ್ರ ಅಂದ ತಕ್ಷಣ ನಿಮ್ಮ ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ, ನಮ್ಮ ನಟ ಹೆವಿ ಕ್ಯಾಲಿಬರ್ ಇದೆ, ಸೂಪರ್ ಸಕ್ಸಸ್ ಆಗ್ಬೇಕು, ಅವರು ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡ್ಬೇಕು ಅನ್ನುವಂತ ಆಸೆ ಇಟ್ಕೊಂಡು ಕಾಯ್ತಾ ಇರೋ ಕಣ್ಗಳೇ ಜಾಸ್ತಿ. ರೋಸಿ ಟೈಟಲ್, ಲುಕ್, ಫೀಲು ಎಲ್ಲ ನೋಡ್ತಾ ಇದ್ರೆ ಅದೆಲ್ಲ ಫುಲ್ಫಿಲ್ ಆಗೋ ಎಲ್ಲ ಲಕ್ಷಣ ಕಾಣ್ತಾ ಇದೆ. ರೋಸಿ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ರೋಸಿ ಆಕ್ಚುಲಿ ಒಂದು ನೆಕ್ಸ್ಟ್ ಲೆವೆಲ್ ಗೆ ಇರುವಂತ ಒಂದು ಕಥೆ, ಒಂದು ಗ್ಯಾಂಗ್ಸ್ಟರ್ ವೈಬ್ ಇರುವಂತ ಒಂದು ಸಿನಿಮಾ. ಸೆಂಟ್ರಲ್ ನಾನು ಪ್ರಯತ್ನ ಪಟ್ಟೆ, ಒಂದ್ ಸ್ವಲ್ಪ ಲವ್, ಒಂದ್ ಸ್ವಲ್ಪ ಕಾಮಿಡಿ, ಎಲ್ಲಾದ್ರೆ ಯಾಕೋ ಜಾಸ್ತಿ ವರ್ಕೌಟ್ ಆಗ್ಲಿಲ್ಲ. ಸೊ ವಾಪಸ್ ನಮ್ ರೋಡ್ ಇದೆ ಅಂತ ಗೊತ್ತಾದ್ಮೇಲೆ ಆ ರೋಡ್ ಗೆ ವಾಪಸ್ ಹೋಗ್ಬೇಕು. ಸೊ ಆ ರೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. ಶೂನ್ಯ ಗಾಡಿ ಓಡಿಸ್ತಾ ಇದ್ದಾರೆ ನಮ್ಮನ್ನ ಕೂರಿಸ್ಕೊಂಡಿವಾಗ, ಅದು ಗುಡ್ ಆಗ್ತಿದೆ ರಾಜೇಶ್ ಅವರು. ನೋಡ ಮುಂದಕ್ಕೆ ನಮ್ ಪ್ರಯತ್ನ ಅಂತೂ 100% ಮಾಡೇ ಮಾಡ್ತೀವಿ, ಮಿಕ್ಕಿದ ರಿಸಲ್ಟ್ ಎಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ. ಬಟ್ ಒಂದಂತೂ ತುಂಬಾ ನಂಬಿಕೆ ಇದೆ, ಸಿನಿಮಾ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಾಗತ್ತೆ. ಬಿಕಾಸ್ ಮಾಡ್ಕೊಂಡಿರೋ ಕಥೆ ಅದೇ ರೀತಿ ಇರುತ್ತೆ, ಮ್ಯೂಸಿಕ್ ಅದೇ ರೀತಿ ಇರುತ್ತೆ, ಮೇಕಿಂಗ್ ಅದೇ ರೀತಿ ಇರುತ್ತೆ. ಅಂಡ್ ತುಂಬಾ ಮಜವಾಗೆ ಇರುವಂತ ಒಂದು ಸಿನಿಮಾ ಇದು. ಅಂದ್ರೆ ರೌಡಿಸಮ್ ಅನ್ನೋದನ್ನ ಬೇರೆ ರೀತಿ ತೋರ್ಸಕ್ಕೆ ಹೊರಟಿರೋ ಒಂದು ಪ್ರಯತ್ನ ನಡೀತಾ ಇದೆ. ನೋಡೋದು. ಥ್ಯಾಂಕ್ ಯು ಸೋ ಮಚ್.